ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನಿಮ್ಮ ಅಧಿಕಾರಿಗಳ ವೈಫಲ್ಯ ಏನಿದೆ ಅದರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಬಂದಿದ್ದೇನಷ್ಟೇ. ಮೊನ್ನೆ ದಿನ ಈ ಘಟನೆ ನಡೀತಲ್ಲ, ಬೆಳಗಿನ ಜಾವದಲ್ಲಿ ಹೋಗೋದು ಉಂಟೇನ್ರಿ ಯಾರಾದರೂ 3 ಗಂಟೆ ರಾತ್ರಿಯಲ್ಲಿ ಆ ಸ್ಥಳಕ್ಕೆ ಈಗಾಗಲೇ ನೀವಲ್ಲೇ ವಿಶ್ಲೇಷಣೆ ಮಾಡಿದ್ದೀರಿ. 20ನೇ ತಾರೀಕು ಇಲ್ಲಿ ಧ್ವಜಸ್ತಂಭದಲ್ಲಿ ಹನುಮಾನ್ ಧ್ವಜವನ್ನು ಸ್ಥಾಪನೆ ಮಾಡಿದ ಮೇಲೆ ಮುಂದಿನ 5 ದಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಪಂಚಾಯತಿಯವರು ಏನು ಮಾಡ್ತಾ ಇದ್ರು, ನೀವುಗಳೇ ಕ್ವಶನ್ ಮಾಡಿದ್ದೀರಿ, ಮಾಧ್ಯಮಿಸ್ತಾ ಇದ್ರು. 20 ತಾರೀಕಿಗೆ ಹನುಮಾನ್ ಧ್ವಜವನ್ನು ತೆಗೆದು ರಾಷ್ಟ್ರ ಧ್ವಜವನ್ನು ಆರಿಸಿರ್ತಕ್ಕಂಥದ್ದು ಇದೇ ಗ್ರಾಮಸ್ಥರು. 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ತ್ರಿವರ್ಣ ಧ್ವಜವನ್ನು ಆರಿಸಿರ್ತಕ್ಕಂಥದ್ದು ಅಧಿಕಾರಿಗಳಲ್ಲ, ಕೆರಗೋಡಿನ ಗ್ರಾಮಸ್ಥರು ಅಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ, ಸಂಜೆ ಅದನ್ನು ಇಳಿಸಿದ್ದಾರೆ. ಗಣರಾಜ್ಯೋತ್ಸವ ದಿನ ಅದನ್ನು ಆರಿಸಿರೋರು ಇವರೇ. ಆ ಊರಿನ ಜನ 7-8 ಲಕ್ಷ ರೂಪಾಯಿ ಹಣ ಸಂಗ್ರಹ ಮಾಡಿ ಅಲ್ಲಿ ಹಿಂದೆ ಒಂದು 35 ವರ್ಷದಿಂದ ಇದೇ ಸಿದ್ದರಾಮಯ್ಯನವ್ರು ಹೋಗಿದ್ರಲ್ಲಿ ಈ ಧ್ವಜಸ್ತಂಭ ಓಪನ್ ಮಾಡಲಿಕ್ಕೆ 35 ವರ್ಷದಿಂದ ಇವರೇ ಉದ್ಘಾಟನೆ ಮಾಡಬಂದವರು ಸಿದ್ದರಾಮಯ್ಯನವರು. ಅದು ಹಳೇದಾಗಿದೆ, ಹೊಸದಾಗ ಕಟ್ಟಬೇಕು ಅಂತೇಳಿ 108 ಅಡಿ ಕಟ್ಕೊಂಡ್ರು ಊರಿನವರು. ಅಲ್ಲೇ ಡ್ರಾಮಾ ಯಾತಕ್ಕೆ ಶುರುವಾಯಿತು, ನಿಮ್ಮ MLAನ ಇನ್ವಿಟೇಷನ್ನಲ್ಲಿ ಹಾಕಿಸ್ಲಿಲ್ಲ. ಉದ್ಘಾಟನೆಗೆ ನಿಮ್ಮ MLAನ ಕರೀಲಿಲ್ಲ ಅಂತ ಹೇಳಿ ಆಗ ನೀವು ಶುರು ಮಾಡಿದ್ರಿ ಇವೆಲ್ಲ ದಾಖಲೆಗಳನ್ನ ಯಾವ್ಯಾವ ಕೈಲಿ ಅರ್ಜಿ ಕೊಡ್ಸೋಕ್ಕೆ ಸರ್ಕಾರಿ ಆದೇಶ ಮಾಡ್ಕೊಂಡ್ರಿ ಜಿಲ್ಲಾ ಉಸ್ತುವಾರಿ ಸಚಿವರೇ. ಏನಪ್ಪ ಏನು ವಿನಯ, ಇವತ್ತು ನೋಡ್ತಾ ಇದ್ದೆ ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ, ನಿಮಗೆ ಎಂಥ ವಿನಯ, ನಿಮ್ಮಿಂದ ಕಲಿಬೇಕಾಗಿದೆ ನಾನು. ಕುಮಾರಸ್ವಾಮಿಯವರು 8 ಜನ ಲೋಕಸಭೆಗೆ ಆಯ್ಕೆ ಮಾಡಿದ್ರು ಮಂಡ್ಯ ಜಿಲ್ಲೆ ಜನ, ಆ ಕುಟುಂಬಕ್ಕೆ ಶಕ್ತಿ ತುಂಬಿದ್ರು, ಹಾಸನ ಜನ ಶಕ್ತಿ ಕೊಡ್ತಾ ಇದ್ದಾಗಲು 3 ಜನ ವಿಧಾನ ಪರಿಷತ್ತಿನ ಸದಸ್ಯನ ಆಯ್ಕೆ ಮಾಡಿದ್ರು, ಮುಖ್ಯಮಂತ್ರಿ ಆಗಲಿಕ್ಕೆ ಮಂಡ್ಯ ಜಿಲ್ಲೆ ಜನ ಕಾರಣಕರ್ತರು. ಏನು ಕೊಟ್ಟಿದ್ದೀಯ, 200 ಜನ ನನ್ನ ರೈತ ಬಂಧುಗಳು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾಗ ಉಸ್ತುವಾರಿ ಸಚಿವರೇ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ನಿಮ್ಮ ಪಾಕೆಟ್ಟಿಂದ ದುಡ್ಡು ತೆಗಿಲಿಲ್ಲ ನೀವು ರೈತರಿಗೆ. ಆ 200 ಜನ ರೈತ ಕುಟುಂಬಗಳನ್ನು ಭೇಟಿ ಮಾಡಿ ಆ 200 ಕುಟುಂಬಕ್ಕೂ ಪರಿಹಾರ ಕೊಟ್ಟಂಥವನಿದ್ದರೆ ಈ ಕುಮಾರಸ್ವಾಮಿ ಬಂದು ಕೊಟ್ಟಿದ್ದಾನೆ ಸ್ವಂತ ದುಡಿಮೆ ಹಣ, ಯಾವುದು ಟ್ರಾನ್ಸ್ಫರ್ ದುಡ್ಡು ಹೊಡೆದಿದ್ದಲ್ಲ, ಕೊಟ್ಟು ಬಂದಿದ್ದೇನೆ ಜನಕ್ಕೆ ಬರೀ ರೈತರಿಗೆ. ಏನು ಕಾರ್ಯಕ್ರಮ ಕೊಟ್ಟೆ, 2ನೇ ಬಾರಿ ಮುಖ್ಯಮಂತ್ರಿಯಾಗಿ ತೆಗಿರಿ ನಿಮ್ಮ ಕಡತನ, ಬಜೆಟಲ್ಲಿ ಏನೇನು ಇಟ್ಟಿದ್ದೆ, ಕಾವೇರಿ ನಿಮ್ಮ ಏನೇನು ತೀರ್ಮಾನ ಕೊಟ್ಟಿದ್ದೆ, ಇಲ್ವಾ ಕಡತ ನಿಮ್ಮ ಸರ್ಕಾರದಲ್ಲಿ, ನಿಮ್ಮಿಂದ ಎಳಿಸ್ಕೋಬೇಕು ಮಂಡ್ಯ ಜಿಲ್ಲೆ ಜನದ ಅಭಿವೃದ್ಧಿ ಬಗ್ಗೆ. ನಮ್ಮ ಕುಟುಂಬದಲ್ಲಿ ದೇವೇಗೌಡರಾದಿಯಾಗಿ ದೇವೇಗೌಡರು ಇವತ್ತು ಕೊಟ್ಟಂಥ ಕೊಡುಗೆ ಚರ್ಚೆ ಮಾಡಲಿಕ್ಕೆ ನನ್ನ ಪಕ್ಷದ ಬಗ್ಗೆ ನಿಮ್ಗೆ ಯಾವ ನೈತಿಕತೆ ಇದೆ, ಎಲ್ಲಿಂದ ಬೆಳೆದ್ರೆ ನೀವೆಲ್ಲ. ಆ ದೇವರು ಅನ್ನೋನಿದ್ರೆ ದೇವ್ರು ನೋಡ್ಕೊತಾನೆ, ಚುನಾವಣೆಯಲ್ಲಿ ಸೋಲು ಗೆಲುವು ಪ್ರಸ್ತುತ ಅಲ್ಲ ನನಗಿಲ್ಲಿ. ಇವತ್ತು ನನಗೆ ಬುದ್ಧಿ ಹೇಳ್ತೀರಾ, ನಾನು ಜಿಲ್ಲೆ ಹಾಳು ಮಾಡ್ಲಿಕ್ಕೆ ಬಂದಿದ್ದೇನ? ಆ ಸಂಸ್ಕೃತಿ ಜಯಪ್ರಕಾಶ್ ನಾರಾಯಣ ಹೆಸರು ಹೇಳಿದಿರಲ್ಲ ಅವ್ರ ಹೋರಾಟದ ಬಗ್ಗೆ, ಜಯಪ್ರಕಾಶ್ ನಾರಾಯಣ ಅವರು ಹೋರಾಟ ಯಾರ ವಿರುದ್ಧ ಮಾಡಿದ್ರು, ಯಾರ ವಿರುದ್ಧ ಇವತ್ತು ದೇಶದಲ್ಲಿ ಯುವಕರನ್ನ ಸಂಘಟನೆ ಮಾಡಿದ್ರು, ಇದೇ ಕಾಂಗ್ರೆಸ್ನ ಎಮರ್ಜೆನ್ಸಿ, ಕಾಂಗ್ರೆಸ್ನ ಸಂವಿಧಾನ ಬಾಹಿರ ಆಡಳಿತಕ್ಕೋಸ್ಕರವಾಗಿ ಜಯಪ್ರಕಾಶ್ ನಾರಾಯಣ ಅವರು ಹೋರಾಟ ಮಾಡಿರೋದು ಸ್ವಾಮಿ. ಜಯಪ್ರಕಾಶ್ ನಾರಾಯಣ ಅವರು ದೇವೇಗೌಡರು ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡಿದ್ದಾರೆ, ಜನತಾದಳದವರು ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡಿದ್ದಾರೆ ಅಂತ ನಮ್ಮೇಲಲ್ಲಪ್ಪ ಪ್ರತಿಭಟನೆ ಮಾಡಿದ್ದು, ಜನ ಕಟ್ಟಿದ್ದು, ಇದೇ ಕಾಂಗ್ರೆಸ್ನ ವಿರುದ್ಧ ಜಯಪ್ರಕಾಶ್ ನಾರಾಯಣ ಕಟ್ಟಿರೋರು. ಇದನ್ನು ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಂಡ್ಯ ಜಿಲ್ಲೆ ಹಾಳು ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು, ಹೇಳ್ತಾರೆ ರಾಜಕೀಯವಾಗಿ ಬೆನಿಫಿಟ್ ಪಡೀಲಿಕ್ಕೆ ಕುಮಾರಸ್ವಾಮಿ ಎತ್ಕಟ್ಟಿಗೆ ಹೋಗಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ. ಮುಖ್ಯಮಂತ್ರಿಗಳೇ, ಯಾತಿಕೆ ಆಗಿದ್ದರೆ ನಿನ್ನೆ ಸಾಯಂಕಾಲ ಆ PDO ಸಸ್ಪೆಂಡ್ ಮಾಡಿದ್ರಿ,
ಸಾಯಂಕಾಲ 6 ಗಂಟೆಗೆ ನಿಮ್ಮ ಶಾಸಕ ಹೇಳ್ತಾನೆ ಮಾಧ್ಯಮದ ಸ್ನೇಹಿತರ ಮುಂದೆ, ಮಾಧ್ಯಮದ ಸ್ನೇಹಿತರು ನೀವು ಅರ್ಥ ಮಾಡ್ಕೊಳ್ಳಿ, 6 ಗಂಟೆಗೆ ಹೇಳಿಕೆ ಕೊಡ್ತಾನೆ ಆ ಶಾಸಕ, ಪಿ ಡಿ ಓನ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀನಿ ಅಂತ ಸಾಯಂಕಾಲ 6 ಗಂಟೆಗೆ. ಎಷ್ಟು ಗಂಟೆಗೆ ಆಮೇಲೆ ಆದೇಶ ಹೊರಡಿಸ್ತೀರಿ ಅವನು ಯಾವನ್ನು ಪಿ ಡಿ ಓನ? ಈಗ ನೆನ್ನೆ ಸಸ್ಪೆಂಡ್ ಮಾಡಿದಿರಲ್ಲ, ನೆನ್ನೆ ಶಾಸಕ ಸಸ್ಪೆಂಡ್ ಮಾಡಲಿಕ್ಕೆ ಹೇಳಿದ್ದೇನೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ಮೇಲೆ ಆದೇಶ ಹೊರಡಿಸ್ತೀರಿ. ಇಲ್ಲಿದೆ ಕಂಡೀಷನ್ಗಳು, ಯಾಕೆ ಆದೇಶ ಹೊರಡಿಸಿದಿರಿ ಅಂತ. ಏನು ಮಾಡ್ತಾಯಿದ್ರಿ ನಿಮ್ಮ ಜಿಲ್ಲಾಧಿಕಾರಿ ಸಿ ಇ ಒ ತಹಸೀಲ್ದಾರ್ ಹೋಗಿದ್ರಲ್ಲ, ಎ ಸಿ ಹೋಗಿದ್ರಲ್ಲ, 22ನೇ ತಾರೀಕು 23ನೇ ತಾರೀಕು ಕಳಿಸಿದ್ರಲ್ಲ, 20 ಕಾರಿಗೆ ಆರಿಸಿದ್ದಾರಲ್ಲಿ ಬೌಟನ್ನ, 5 ದಿನ ಏನು ಮಾಡ್ತಾಯಿದ್ರಿ? 20 ತಾರೀಕಿಗೆ ಗಣರಾಜ್ಯೋತ್ಸವ ಬಾವುಟ ಆರಿಸಿದ್ದಾರೆ, 27ನೇ ತಾರೀಕು ನಿಮಗೆ ಬಂದ್ಬಿಡ್ತಾ ಮಧ್ಯರಾತ್ರಿಲಿ ಹೋಗೋಕ್ಕೆ? ಯಾರು ಕಳಿಸಿದ್ರು 27ನೇ ತಾರೀಕು? ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ವಿರೋಧ ಪಕ್ಷಗಳ ಕಾರ್ಯಕರ್ತರುಗಳ ಮೇಲೆ ಸುಳ್ಳು ದಾಖಲೆಗಳು ಪಿ ಸಿ ಆರ್ ಆ್ಯಕ್ಟು ಯೂಸ್ ಮಾಡಿ ಪೊಲೀಸ್ ಅಧಿಕಾರಿಗಳನ್ನು ಗುಲಾಮೃತರ ಕಾಣ್ತಾ ಇದ್ದೀರಿ. ಅಧಿಕಾರಿಗಳ ಕೈಯಲ್ಲಿ ಏನು ಕೆಲಸ ಮಾಡಿಸ್ತಾ ಇದ್ದೀರಿ? ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಲ್ಲ ಈ ಸಲ, ಗೌರ್ನರ್ ಅಡ್ರೆಸ್ನಲ್ಲಿ ಮಾತಾಡಕ್ಕೆ ಬಿಡಿ, ಚರ್ಚೆ ಮಾಡೋಣ. ನಾವು ಬೆಂಕಿ ಹೆಚ್ಚ ಕೆಲಸ ಮಾಡಿದ್ವಾ? ನೆನಪಿಸ್ಕೊಡ್ತೀನಿ ಸಿದ್ದರಾಮಯ್ಯ ಅವರೇ, ಬಹುಶಃ ದೇವೇಗೌಡರ ಜೊತೆ ನೀವು ಇದ್ರಿ ಕಾರ್ನಲ್ಲಿ 1989. ಇದೇ ಚನ್ನಪಟ್ಟಣ ರಾಮನಗರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ವೀರೇಂದ್ರ ಪಾಟೀಲ್ ಅವ್ರನ್ನ ಎದುರಿಸ್ಲಿಕ್ಕೋಸ್ಕರವಾಗಿ ರಾಮನಗರ ಚನ್ನಪಟ್ಟಣದ ನಗರದಲ್ಲಿ ಬೆಂಕಿ ಇಟ್ಟಂತ ಸಂಸ್ಕೃತಿ ನೀವು ಕಾಂಗ್ರೆಸ್ನರದು 1989. ರಾಮನಗರ ಚನ್ನಪಟ್ಟಣದಲ್ಲಿ ಶಾಂತಿ ದಿನದ 2 ನಗರದಲ್ಲಿ ಬೆಂಕಿ ಇಡಿಸಿ ಆ ಹಿಂದೂ ಮುಸ್ಲಿಂ ನಡುವೆ ಸಂಘರ್ಷ ಅಂತ ಮಾಡಿ ಸಮಾಜ ಹಾಳು ಮಾಡ್ಲಿಕ್ಕೆ ಹೊರಟಂಥವ್ರು ನೀವುಗಳು. ನೀವು ನಮ್ಮ ಬಗ್ಗೆ ಚರ್ಚೆ ಮಾಡ್ತೀರಾ ಮಂಡ್ಯ ಜಿಲ್ಲೆ ಹಾಳು ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತ? ಎಷ್ಟು ಉದಾಹರಣೆ ಕೊಡಬೇಕು ನಿಮಗೆ? ನಾನು 5 ಬಾರಿ ಫೋನ್ ಮಾಡಿದ್ದೇನೆ ನಿಮ್ಮ ಜಿಲ್ಲಾಧಿಕಾರಿಗೆ. ಮೊದಲು ನಿಮ್ಮ ಪೊಲೀಸ್ನ ಸಿಬ್ಬಂದಿಗಳನ್ನ ಹಾಕಿ ಏನು ದೌರ್ಜನ್ಯ ಮಾಡ್ಲಿಕ್ಕೆ ಹೊರಟಿದ್ದೀರಿ, ವಾಪಸ್ ಕರೆಸ್ಕೊಳ್ಳಿ, ಇದೇನು ದೊಡ್ಡ ವಿಷಯ ಅಲ್ಲ, 5 ನಿಮಿಷದಲ್ಲಿ ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಈ ಒಂದು ಅಲ್ಲಿರ್ತಕ್ಕಂಥ ಸಂಘರ್ಷಕ್ಕೆ ನಿಮ್ಮ ಅಧಿಕಾರಿಗಳ ನಡವಳಿಕೆ ಇವತ್ತು ಏನು ಚಿತಾವಣೆ ಮಾಡಿದ್ದೀರಿ, ಶಾಸಕರ ಮಾತು ಕಟ್ಕೊಂಡು ಎಲ್ಲ ನಿಮ್ಮ ಅಧಿಕಾರಿಗಳನ್ನು ವಾಪಸ್ ಕರೆಸಿ, ಮೊದಲು ಶಾಂತಿ ನೆಲೆಸಲಿ, ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸ್ಬೇಕು, ಹನುಮಾನ್ ಧ್ವಜ ಹಾರಿಸ್ಬೇಕು, ಊರಿನ ಮುಖ್ಯಸ್ಥರನ್ನ ಕೂರಿಸ್ಕೊಂಡು ನಂತರ ತೀರ್ಮಾನ ಮಾಡಿ ಅಂತೇಳಿ ನಿಮ್ಮ ಜಿಲ್ಲಾಧಿಕಾರಿ ಹೇಳಿದ್ದೇನೋ ಇಲ್ವೋ ಮುಖ್ಯಮಂತ್ರಿಗಳೇ? ನೀವು ಅಲ್ಲೆಲ್ಲೋ ವಿರಾವೇಶದಲ್ಲಿ ಶೋಷಿತ ವರ್ಗ ವಿರೋಧಿಗಳನ್ನ ಬೆಂಕಿ ಹಚ್ಕೋಬೇಕು ನಿಮ್ಮ ಡೈಲಾಗ್ಗೆ. ಅಲ್ಲಿ ಭಾಷಣ ಮಾಡ್ಕೊಂಡು ಕೂತಿದ್ರಿ, ಇಲ್ಲಿ ಬೆಂಕಿ ಹಚ್ಚಾಕ್ಬಿಟ್ಟಿಲ್ಲಿ ಪೊಲೀಸ್ ಕಳಿಸಿ, ನಿಮ್ಮಿಂದ ಕಲಿಬೇಕನ್ನ ನಡವಳಿಕೆನ? ಮಾಡಿದ್ದೆಲ್ಲ ಮಾಡಿ ಇವತ್ತು ಮಂಡ್ಯದಲ್ಲಿ ಬೆಂಕಿ ಇಟ್ಟು ಮಂಡ್ಯ ಹಾಳು ಮಾಡಿರ್ತಕ್ಕಂಥವ್ರು ನೀವು ಮಾಡಕೊಟ್ಟಿರೋದು. ಇವತ್ತು ಕೇಸರಿ ಯಾತಿಗೆ ಬೆಳೀತಾ ಇದೆ ಇಲ್ಲಿ ನನ್ನಿಂದ, ಅದನ್ನು ಬೆಳೆಸ್ತಾ ಇರೋರು ನೀವುಗಳು ಕಾಂಗ್ರೆಸ್ನವರು. ಅಲ್ಲೆಲ್ಲ ಅರಸೀಕೆರೆಯಲ್ಲಿ ಶಾಲಾ ಶಿಕ್ಷಕಿ ಗಣರಾಜ್ಯೋತ್ಸವ ಒಂದು ರಾಷ್ಟ್ರೀಯ ಬಣ್ಣ ಅಂತ ಹೇಳಿ, ಹೂ ಅಂತ ಹೇಳಿ, ಚಿಹ್ನೆ ಅಂತ ಹೇಳಿ, ಕಮಲದ ಹೂ ತೋರಿಸ್ಬಿಟ್ಲು ಅಂತ ಹೇಳಿ ಟೀಚರ್ಗಳ ಮೇಲೆ ದಬ್ಬಾಳಿಕೆ ಮಾಡಿ ಅಲ್ಲಿ ನಿಮ್ಮ ಶಾಸಕ ಒಂದು ಪ್ರಚಾರ ಮಾಡ್ಕೊಂಡ್ರು. ಇನ್ನು ಚಾಮರಾಜನಗರಕ್ಕೆ ಹೋದರೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಅದ್ಯಾವುದೋ ರಾಬರ್ಟ್ ಪಿಚ್ಚರೋ ಇಂಥ ಯಾವುದರಲ್ಲೋ ಅದೇನೋ ರಾಮ ಬಂದ ಅದಂತ ಒಂದು ಆಡಿದೆ ಅಂತಲ್ಲ, ಯಾವುದೋ ಆಡೋದು ರಾಮ ಬಂದ ಹನುಮ ಬಂದ ಜಾಗ ಬಿಡ್ರು ಅಂತ ಏನೋ ಒಂದು ಆಡಿರ್ಬೇಕಲ್ವ? ಆ ಒಂದು ಹಾಡನ್ನ ಗಂಡೋತ್ಸವದಲ್ಲಿ ಡ್ಯಾನ್ಸ್ ಮಾಡ್ತಾವ್ರೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಎದ್ದೆ ಹೋಗ್ಬಿಡ್ತಾರೆ. ಪ್ರತಿನಿತ್ಯ ಈ ರೀತಿಯ ನಿಮ್ಮ ನಡವಳಿಕೆಗಳಿಂದ ಇವತ್ತು ಆ ಒಂದು
ಸಂಘಟನೆಗಳಿಗೆ ಶಕ್ತಿ ತುಂಬ್ತಾ ಇರತಕ್ಕಂಥವ್ರು ನೀವುಗಳು ಸಿದ್ದರಾಮಯ್ಯನವರೇ, ನಿಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಶಕ್ತಿ ತುಂಬ್ತಾ ಇದ್ದೀರಿ. ನಾನು ಕೇಸರಿ ಅದು ಧ್ವಜ ಇದನ್ನು ಹಾಕೊಂಡ ತಕ್ಷಣಲೇ ಏನೋ ಆಗ್ಬಿಡ್ತಂತೆ. ಅಂಬೇಡ್ಕರ್ದು ಹಾಕಿದ್ದೇನೆ, ರೈತರದ್ದು ಹಾಕಿದ್ದೇವೆ, ನನ್ನ ಪಕ್ಷದ ಗುರುತೇ ಹೆಸರು. ಈಗ ನಾನು ಮೊದಲು ಬ್ಲ್ಯಾಕ್ ಪ್ಯಾಂಟ್ ಹಾಕುವೆ, ವೈಟ್ ಶರ್ಟ್ ಹಾಕುವೆ, ಈಗ ಫುಲ್ ವೈಟ್ ಆ್ಯಂಡ್ ವೈಟ್ ಅಲ್ಲೇ ಹೇಳ್ತೀನಿ. ಈಗ ಹಳದಿ ನಮ್ಮ ರಾಷ್ಟ್ರೀಯ ಧ್ವಜದಲ್ಲೇ ಇಟ್ಟಿದ್ರಿ. ಇದ್ಯಾವ ದೊಡ್ಡ ದಿಗ್ಜ ವಿತಂಡವಾದ ನಿಮ್ಮದು. ಇವತ್ತು ನಿಮಗೆ ನಿಜವಾದ ಪಾರದರ್ಶಕ ಆಡಳಿತ ಕೊಟ್ಟಿದ್ದೇವೆ ಮಂಡ್ಯದಲ್ಲಿ, ನಮ್ಗೆ ತಪ್ಪಿಲ್ಲ ಅಂತಕ್ಕಂಥದ್ದು ಸರ್ಕಾರಕ್ಕಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ತನಿಖೆ ಮಾಡಿ, ಯಾರಾದರೂ ಕಳಿಸಿ ಅದಕ್ಕೂ ಒಂದು ಸರ್ಟಿಫಿಕೇಟ್ ತಗೊಳ್ಳಿ. ಏನೋದು ಎಲ್ಲದಕ್ಕೂ ತನಿಖೆ ಅಂತ ಮಾಡ್ತಿರಲ್ಲ, ಫೇಸ್ ಸೇವ್ ಮಾಡ್ಕೊಳ್ಳೋದಕ್ಕೆ. ಸತ್ಯಾಂಶ ಇಲ್ಲಿ ಜಗಜ್ಜಾಹಿರಾಗಿದೆ. ಇದರಿಂದ ನೀವು ಮಂಡ್ಯದಲ್ಲ ಕರ್ನಾಟಕದಲ್ಲಿ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ಜಾತಿಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಿಮ್ಮನ್ನು ಖಾಲಿ ಮಾಡ್ತಾ ಇದ್ದಾರೆ. ಶೋಷಿತ ವರ್ಗದ ಹೇಳಿದ್ರಲ್ಲ ನೆನ್ನೆ, ಏನು ಓ ಜನ ಕೂರ್ಲಿಕ್ಕಾಗದೆ ನಿಲ್ಲಿಕ್ಕಾಗದೆ ಓ ಏನೋ ತುಂಬಿ ತುಳುಕ್ತಾ ಇದ್ರು ಅಂತೇಳಿ. ಆ ವರ್ಗದ ಜನರಿಗೆ ದ್ರೋಹ ಮಾಡಿರೋರು ಯಾರು? ಶೋಷಿತ ವರ್ಗದ ಜನರಿಗೆ ದ್ರೋಹ ಮಾಡಿರೋರು ಯಾರು? ಸಿದ್ದರಾಮಯ್ಯನವರೇ, ಇಲ್ಲಿ ಮಂಡ್ಯದ್ದು ಸಾಕು ಅಂತ ಕಾಣುತ್ತೆ ನಿಮಗೆ. ಇಲ್ಲಿರ್ತಕ್ಕಂಥ ವಾಸ್ತವಾಂಶ ಇಟ್ಟಿದ್ದೇನೆ ಮಾಡಿ, ಯಾವ ತನಿಖೆ ಮಾಡ್ತೀರಿ? ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ರೆ ಹ್ಯಾಂಗ್ ಮಾಡ್ತೀರಾ ಮಾಡಿ, ಇಲ್ಲ ನೀವೇನು ಪ್ರಾಯಶ್ಚಿತ ಮಾಡ್ತೀರಿ? ಆ ಅಮಾಯಕರ ಜೊತೆ ಚೆಲ್ಲಾಟ ಆಡಿರೋರು ನೀವು. ಅಧಿಕಾರಿಗೆ ಉಪದೇಶ ಮಾಡಿ ಒಳ್ಳೆ ಸಲಹೆ ಕೊಟ್ಟವನು ನಾನು.